ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ಥರ ಹಿಂಭಾಗ ಇದು. ಹೀಗೆ ನೋಡ್ಕೊಳ್ತಾ ಹೋಗೋಣ. ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಸುತ್ತ ಕಾಂಪೌಂಡ್ ಮಾಡಿದ್ದಾರೆ. ಸುತ್ತ ನೀರು ಇದು ಸಹ ನೋಡಿ. ಸುತ್ತ ಕಾಂಪೌಂಡ್ ಇದೆ. ಈಗ ದೇವಾಲಯದ ಎಡಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ನೀರು ಕಾಣಿಸುತ್ತಲ್ವಾ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀರು ಸಹ ಅಷ್ಟೇ. ಎಷ್ಟು ತಿಳಿಯಾಗಿದೆ ನೋಡಿ ನೀರು. ಅಲ್ಲಿ ಮೆಟ್ಲು ಮಾಡಿದ್ದಾರೆ. ಹೆಚ್ಚಿನ ಪಕ್ಷ ಅಲ್ಲಿವರೆಗೆ ನೀರೇನಾದರೂ ಬರಬಹುದೇನೋ ಅನ್ಸುತ್ತೆ. ಅಲ್ಲಿಗೋವರೆಗೂ ಬಿಡ್ತಾರೆ ನೀರನ್ನು, ಬರಬಹುದೇನೋ. ಅಥವಾ ಮಳೆಗಾಲದಲ್ಲಿ ಅಲ್ಲಿವರೆಗೆ ತುಂಬತ್ತಾ ಏನೋ ಗೊತ್ತಿಲ್ಲ ನನಗೆ. ಈಗ ಸದ್ಯಕ್ಕೆ ಅಲ್ಲಿವರೆಗೆ ತುಂಬಿಲ್ಲ. ನೋಡ್ತಾ ಇದ್ದೀರಲ್ವಾ, ನಾವೀಗ ದೇವಾಲಯದ ಎಡಭಾಗದಲ್ಲಿ ಹೋಗ್ತಾ ಇದ್ದೀವಿ. ಹಾಗೆಯೇ ಇಲ್ಲೂ ಸಹ ನೋಡಿ, ಸುತ್ತು ಕಾಂಪೌಂಡ್ ಇದೆ. ಎಷ್ಟು ಚೆನ್ನಾಗಿದೆ, ತುಂಬ ಆಕರ್ಷಕವಾಗಿ ಮಾಡಿದ್ದಾರೆ. ಮರದಿಂದ ಮೇಲುಗಡೆ ಮರದಲ್ಲೆಲ್ಲ ಮಾಡಿದ್ದಾರೆ ಅಲ್ಲಂತ, ಅದಕ್ಕೋಸ್ಕರ ನೀರು ಬರುತ್ತೆ, ನೀರು ಬೀಳತ್ತೆ ಅಂಥೇಳಿ, ಹಾಳಾಗತ್ತೆ ಅಂತ ಈ ಪ್ಲಾಸ್ಟಿಕನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗೇಟ್ ಇದೆ ಒಳಗಡೆ ಬರಲಿಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಾ ಧ್ವಜಸ್ತಂಭ. ನೀರನ್ನು ಇಲ್ಲಿಂದ ಬರೋ ಹಾಗೆ ಮಾಡಿದ್ದಾರೆ ವ್ಯವಸ್ಥೆ. ಸುತ್ತ ನೀರಿದೆ, ದೇವಸ್ಥಾನದ ಸುತ್ತ ನೀರು ಬರುತ್ತೆ. ಈಗ ಒಳಗಡೆ ದಾಟ್ತಾ ಇದ್ದೀವಿ. ಇದು ಮರದ್ದು, ಅದಕ್ಕೋಸ್ಕರ ಪ್ಲಾಸ್ಟಿಕನ್ನು ಕಟ್ಟಿದ್ದಾರೆ. ಈಗ ಒಳಗಡೆ ಪ್ರವೇಶ ಮಾಡಿಸ್ತಾ ಇದ್ದೀವಿ ದೇವಸ್ಥಾನದೊಳಗಡೆ. ಇನ್ನೂ ಕೆಲಸ ನಡೀತಾ ಇದೆ ಇಲ್ಲಿ ಈ ಕಡೆ, ಮತ್ತು ಈ ಕಡೆ ಸಹ ಕೆಲಸ ನಡೀತಾ ಇದೆ. ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲೂ ಸಹ ಕೆಲಸ ಎಲ್ಲ ಇನ್ನೂ ಆಗ್ತಾ ಇದೆ, ಆಗಿಲ್ಲ, ಮಾಡ್ತಾ ಇದ್ದಾರೆ ನೋಡಿ. ಚಂದ್ರಮೌಳೇಶ್ವರ ದೇವಾಲಯ. ಇಲ್ಲಿ ನಂದಿ ಕಾಣ್ತಾ ಇರ್ಬೋದು. ನಂದಿ ಹತ್ರ ನಾವು ಏನಾದರೂ ಕೇಳಿಕೊಂಡ್ರೆ
ಅದು ದೇವ ಅದು ಎದುರುಗಡೆ ಏನಿದೆಯ ಲಿಂಗ ಶಿವನ ಕಿವಿಯಲ್ಲಿ ಹೇಳುತ್ತೆ. ಆವಾಗ ನಮ್ಮ ಹರಕೆ ಎಲ್ಲ ಕೂಡಲೇ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ನಾನು ಅದು ಎಲ್ಲಿ ಹೋದರೂ ಸಹ ನಾನು ಒಂದು ಸರಿ ನಂದಿ ಹತ್ರ ಕೇಳ್ಕೊಳ್ತೀನಿ. ಸುತ್ತ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲೆಲ್ಲ ಕಲ್ಲು ಇದು ಹಾಕಿ ಕಲ್ಲಿನ ವ್ಯವಸ್ಥೆ, ಇಲ್ಲೆಲ್ಲ ಜಾರಬಾರ್ದು ಅಂತ ಎಷ್ಟು ಚಂದ ವ್ಯವಸ್ಥೆ ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು ಹಿಂದ್ಗಡೆ ನೀರು, ಇದು ಸುತ್ತ ಹೊರಗಡೆ ಏನು ಬರುತ್ತೋ ಅದು ನೋಡಿ ಕಾಣ್ತಾ ಇದೆಯಲ್ವಾ. ಇದು ಹೊರಗಡೆ ಒಂದು ಸುತ್ತು ನೀರಿದೆ ಅಲ್ಲಿವರೆಗೂ, ಇದು ಒಳಗಡೆಯ ಒಂದು ಸುತ್ತು. ಇದರ ಮಧ್ಯದಲ್ಲಿ ದೇವಾಲಯ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಎರಡು ಮುದ್ದಾದ ಪಾರಿವಾಳಗಳು ಕೂತ್ಕೊಂಡಿದೆ, ನಿಮಗೆ ಕಾಣಿಸ್ಬೋದು, ತೋರಿಸ್ತೀನಿ. ಹಾಂ ಇಲ್ಲಿ ನೋಡಿ ಎಷ್ಟು ಚೆಂದ ಕೂತ್ಕೊಂಡಿದೆ. ಪಾರಿವಾಳಗಳಿಗೆಲ್ಲ ಚೆನ್ನಾಗತ್ತೆ ಇಲ್ಲಿ, ಮತ್ತು ಕಟ್ಟಿದ್ದು ಹಾಗೆ ಇದು ತುಂಬ ಚೆನ್ನಾಗಿದೆ. ಈ ಶೈಲಿ ಸಹ ತುಂಬ ಚೆನ್ನಾಗಿದೆ. ಇಲ್ಲೂ ಈಗ ಕೆಲಸ ನಡೀತಾ ಇದೆ ನೋಡಿ, ಕೆಲಸ ನಡೀತಾ ಇದೆ. ಇದು ಕಂಬ ಸಹ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆ ತುಂಬ ಚೆಂದ ಇದೆ. ಇದು ತುಳಸಿ ಕಟ್ಟೆ. ಮತ್ತು ಇಲ್ಲಿ ತೀರ್ಥ ಬಾವಿ ಅಂತ, ಇದು ಬಾವಿ ಸಹ ಕಟ್ಟಿದ್ದು ತುಂಬ ಚೆನ್ನಾಗಿದೆ ನೋಡಿ. ಇದು ನೀರು, ಇದು ತೀರ್ಥ. ನೋಡ್ತಾ ಇದ್ದೀರಲ್ವಾ ಸ್ನೇಹಿತರೆ, ಕಾಣಿಸ್ತಾ ಇದೆ ಅಲ್ವಾ ದೇವಾಲಯ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಹೊಸನಗರ ತಾಲೂಕಿನ ಶ್ರೀರಾಮಚಂದ್ರಪುರ ಮಠದಲ್ಲಿ ಇರುವಂಥ ಚಂದ್ರಮೌಳೇಶ್ವರ ದೇವಾಲಯ. Thank you.
ನೋಡಿದ್ರಲ್ವಾ ದೇವಸ್ಥಾನ ಸುತ್ತ ಹೇಗಿದೆ ಅಂತ. ಇದು ಒಳ ಸುತ್ತು. ಇನ್ನು ಹೊರಗಡೆ ಸುತ್ತು ಸಹ ನಾನು ನಿಮಗೆ ತೋರಿಸಿದ್ದೀನಿ ಹೇಗಿದೆ ಅಂತ. ನೋಡಿದ್ರಲ್ಲ, ಮತ್ತಷ್ಟು ಇನ್ನಷ್ಟು ದೇವಸ್ಥಾನಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.